ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳಾದರೂ ಸಹ ಸರ್ಕಾರ ಮಾತ್ರ ಮುಂದೆ ಹೋಗದೇನೆ ಚಕ್ರದಲ್ಲಿ ಗಾಳಿ ಇಲ್ಲದೇನೆ ಮುಂದೆ ಹೋಗ್ತಾ ಇಲ್ಲ. ಅಪಾರ ಭರವಸೆಯನ್ನು ನೀಡಿ ಅಧಿಕಾರಕ್ಕೆ ಬಂದ ಸರ್ಕಾರ ತಮ್ಮ ಆಶ್ವಾಸನೆ ಈಡೇರಿಸೋದಕ್ಕೆ ಪರದಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ತಮ್ಮ 2ನೇ ಅವಧಿಯಲ್ಲಿ ಅವ್ರಿಗೇನೆ ಪಕ್ಷದ ಮೇಲೆ ಹಿಡಿತ ಇಲ್ಲ, ಸರ್ಕಾರದ ಮೇಲೆ ನಿಯಂತ್ರಣ ಇಲ್ಲದಂಥ ಒಂದು ವಿಚಿತ್ರವಾದ ಪರಿಸ್ಥಿತಿನಲ್ಲಿ ಇದ್ದಾರೆ. ಉಚಿತ ಬಸ್ ಪ್ರಯಾಣ ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನೆ ಅರ್ಧದಷ್ಟು ಮಹಿಳೆಯರಿಗೆ ಇದುವರೆಗೆ ತಲುಪಿಲ್ಲ. ಬರೀ ಉಚಿತ ಕೊಡುಗೆಗಳ ಮಾತ್ರ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದವರಿಗೆ ವಿದ್ಯುತ್ ದರದಲ್ಲಿ ಭಾರಿ ಹೆಚ್ಚಳವನ್ನು ಮಾಡಿರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರ. ಬರಪೀಡಿತ ಪ್ರದೇಶಕ್ಕೆ ಮುಖ್ಯಮಂತ್ರಿ ಸೇರಿ ಒಬ್ಬ ಸಚಿವ ಹೋಗಿ ಅಲ್ಲಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ. ಸರ್ಕಾರ ಯಾವ ಮಟ್ಟಕ್ಕೆ ದಿವಾಳಿ ಆಗಿದೆ ಅಂತ ಹೇಳಿದ್ರೆ, MLA ಗ್ರ್ಯಾಂಟ್ಸ್ ಏನು 2 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು, ಕೇವಲ 50 ಲಕ್ಷ ಮಾತ್ರ ಇದುವರೆಗೆ ಬಿಡುಗಡೆ ಮಾಡಿದ್ದಾರೆ. SC ST ಯೋಜನೆಗಳಿಗೆ ಭಾಳ ಪ್ರಮುಖವಾಗಿ ಅನುಷ್ಠಾನಕ್ಕೆ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ತಾಂಡಾ ನಿಗಮ ಇರ್ಬೋದು, ಅಂಬೇಡ್ಕರ್ ನಿಗಮ ಇರ್ಬೋದು, ಭೋವಿ ಅಭಿವೃದ್ಧಿ ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಯಾವುದಕ್ಕೂ ಸಹ ಒಂದು ಪೈಸೆ ಹಣವನ್ನು ಬಿಡುಗಡೆ ಮಾಡದೇ ಇರೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈಗ ರೈತ ಈಗಾಗಲೇ ಬರಗಾಲಕ್ಕೆ ತುತ್ತಾಗಿ ಸಂಕಷ್ಟ ಅನುಭವಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಸಮೇತ ಉಚಿತವಾಗಿ ಮೂಲ ಸೌಕರ್ಯ ಒದಗಿಸೋ ಯೋಜನೆಗೆ ರಾಜ್ಯ ಸರ್ಕಾರ ಅದನ್ನು ರದ್ದು ಮಾಡಿ ಇನ್ನು ಮುಂದೆ ಕೃಷಿ ಪಂಪ್ಸೆಟ್ಗಳು ಸಹ ವಿದ್ಯುತ್ ಸಂಪರ್ಕದ ಖರ್ಚು ರೈತನೇ ಭರಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಕ್ಕೆ ಹೊರಟಿದ್ದಾರೆ. ನಾನೀಗಾಗಲೇ ಹೇಳಿದಂತೆ ಉಚಿತ ಬಸ್ ಪ್ರಯಾಣ ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನೆ ಅರ್ಧದಷ್ಟು ಮಹಿಳೆಯರಿಗೆ ಇದುವರೆಗೆ ತಲುಪಿಲ್ಲ. ಉಚಿತ ಕೊಡುಗೆಗಳನ್ನ ಕೊಡೋದಕ್ಕೋಸ್ಕರನೇ ಸಂಪನ್ಮೂಲ ಉಪಯೋಗಕ್ಕೆ ಹಣ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ರಾಜ್ಯದ ಎಲ್ಲ ಕಡೆ ಸಂಪೂರ್ಣ ಸ್ಥಗಿತ ಆಗಿದೆ. ವಿದ್ಯುತ್ ದರದಲ್ಲಿ ಭಾರಿ ಹೆಚ್ಚಳ ಮಾಡಿದ್ದಾರೆ. IT ದಾಳಿನಲ್ಲಿ ಸರ್ಕಾರದ ಭ್ರಷ್ಟಾಚಾರ ಬಯಲಾಗಿದೆ. ಈ ಸರ್ಕಾರ ಲೂಟಿ ಮಾಡುವಂಥ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ. ಭ್ರಷ್ಟಾಚಾರ ಆಡಳಿತ ಕೊಡುವ ಭರವಸೆ IT ರೇಡ್ನಲ್ಲಿ ದೊರೆತ 100 ಕೋಟಿಗೂ ಹೆಚ್ಚು ಹಣ ಇವರ ಬಣ್ಣ ಬಯಲು ಮಾಡಿದೆ. ನಾಯಕತ್ವದ ಒಂದು ಜಗ್ಗಾಟ ಸಿದ್ದರಾಮಯ್ಯನವರು ಮತ್ತು DKSHI ಅವರು ಬಣಗಳ ನಡುವೆ ಅದು ತಾರಕಕ್ಕೇರಿದೆ. ವರ್ಗಾವಣೆ ದಂಧೆ ಮೊದಲಂತಕ್ಕಿಂತ ಹೆಚ್ಚು ಆ ದಂಧೆ ಮುಂದುವರೆದಿದೆ.
ಉಪಮುಖ್ಯಮಂತ್ರಿ ಉಪಟಳಕ್ಕೆ ಕಡಿವಾಣ ಹಾಕೋದಕ್ಕೆ ಡಿನ್ನರ್ ಮೀಟಿಂಗ್ ಸಹ ಆರಂಭ ಆಗಿದೆ. ಕಾವೇರಿ ಜಲ ನ್ಯಾಯ ಮಂಡಳಿಯ ಮುಂದೆ ಸಮರ್ಥಕವಾಗಿ ಜಲಾಶಯದ ನೀರಿನ ಪರಿಸ್ಥಿತಿ ಮಂಡಿಸೋದಕ್ಕೆ ವಿಪುಲವಾಗಿ ಕಳೆದ 2 ತಿಂಗಳಿಂದ ದಿನನಿತ್ಯ ನೀರು ಬಿಟ್ಟು ರಾಜ್ಯದ ರೈತರ ಬೆಳೆಗೆ ಕುಡಿಯುವ ನೀರಿನ ಒಂದು ಕಷ್ಟ ಒಂದು ಬರ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಮಳೆಯ ಕೊರತೆ ಅರಿವಿದ್ರೂ ಸಹ ವಿದ್ಯುತ್ ಕೊರತೆಯಿಂದಾಗದೆ ಮುಂಜಾಗ್ರತಾ ಕ್ರಮ ಜರುಗಿಸಿದ್ದೇನೆ. ನಿರಂತರ ವಿದ್ಯುತ್ ನೀಡೋದಕ್ಕೆ ವಿಫಲವಾಗಿದೆ. ಮಳೆ ಬಾರದ ಬಹುತೇಕ ತಾಲೂಕುಗಳು ಭೀಕರ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಸಮರೋಪಾದಿಯಲ್ಲಿ ಬರ ಪರಿಹಾರ ಕೈಗೊಳ್ಳದೆ ಕೇಂದ್ರ ಸರ್ಕಾರಕ್ಕೆ ಮೊದಲಿಸುವಂಥ ಕಾಯಕದಲ್ಲಿ ಅವರು ನಿರತರಾಗಿದ್ದಾರೆ. ಆಡಳಿತ ಪಕ್ಷವಾಗಿ ಜನರ ಸಮಸ್ಯೆಗೆ ಸ್ಪಂದಿಸೋದನ್ನು ಮರೆತು ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದ ಅಣುಕಾಗಿದೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಅಸಂಬದ್ಧ ಅಸತ್ಯ ಮತ್ತು ಅರ್ಧ ಸತ್ಯ ಸಂಗತಿಗಳನ್ನು ಪ್ರಸ್ತಾಪಿಸಿ ತಮ್ಮ ಸರ್ಕಾರದ ವೈಫಲ್ಯಗಳಿಗೆ ಪರದೆ ಹಾಕುವಂಥ ಕುತಂತ್ರ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಬರ ಪರಿಹಾರಕ್ಕೆ ಬಿಡುಗಡೆ ಮಾಡುವಂಥ ಹಣವನ್ನು ನಿಶ್ಚಿತ. ಈ ಹಿಂದೆ ಸಹ ಬರಪೀಡಿತ ಒಂದು ಸಮಯದಲ್ಲಿ ಸರ್ಕಾರ ಪರಿಹಾರ ಕಾಮಗಾರಿ ಆರಂಭಿಸ್ತಾ ಇದ್ದರು, ಕೇಂದ್ರದ ಪರಿಹಾರಕ್ಕಾಗಿ ಕಾಯ್ತಾ ಇರಲಿಲ್ಲ. ಆದರೆ ಈಗ ಸಂಪನ್ಮೂಲಗಳ ಒತ್ತಡದಲ್ಲಿರುವ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಸಹ ಕೇಂದ್ರ ಕಡೆ ನೋಡ್ತಾ ಇದ್ದಾರೆ. ಬರದ ಸಮಯದಲ್ಲಿ ರಾಜಕೀಯ ಮಾಡಿದನೇ ಕೂಡಲೇ ಪೀಡಿತರ ನೆರವಿಗೆ ಧಾವಿಸಬೇಕಾಗಿತ್ತು. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ವೇಣುಗೋಪಾಲ್ ಮತ್ತು ಸುರ್ಜಿವಾಲಾ ಕರ್ನಾಟಕಕ್ಕೆ ಭೇಟಿ ನೀಡ್ತಾ ಇರೋದ್ರಿಂದ ಕಾಂಗ್ರೆಸ್ಸಿನ ಪಾಲಿಗೆ ರಾಜ್ಯ ಸರ್ಕಾರ ATM ಆಗಿದೆ. ಕಲೆಕ್ಷನ್ ಟಾರ್ಗೆಟ್ ನೀಡೋದಕ್ಕೆ ರಾಜ್ಯಕ್ಕೆ ಅವರು ಭೇಟಿ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಮನವರಿಕೆ ಆಗಿದೆ.